ನಮ್ಮ ಮನೆಯಲ್ಲಿ ಜೋರ ಖಾರ ತಿಂತ ಇದ್ವಿ ನಾನು ಸಕ್ಕತ್ ಮಣಸಕಾಯಿ ತಿಂತಿದ್ದೆ ಈಗಲೂ ತಿಂತೀನಿ ನನಗೆ ಗ್ಯಾಸ್ಟ್ರಿಕ್ ಆಗಲ್ಲ ಯೋಗದಿಂದ ಕಾಯಿಲೆ ಖಂಡಿತ ವಾಸಿ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಸಕ್ಕತ್ ಆಸೆ ಇತ್ತು ನನಗೆ ಮಾತಾ ಆಗಬೇಕು ಅಂತ ಸೆಕೆಂಡ್ ಪೀಸ್ನಲ್ಲೇ ಕಥೆಗಳು ಬರೆಯೋದು ಇವಳೆಲ್ಲ ಮಾತಾಡ್ತಿದ್ದೆ ಪೇಪರ್ ಏನೋ ಬಂದಿತ್ತು ಈ ಪಾಂಡವಪುರದ ಹತ್ರ ಒಂದು ಹಳ್ಳಿ ಅಲ್ಲೊಬ್ಬ ಪ್ರೊಡ್ಯೂಸರ್ ಹೇಳ್ದ ನಮಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಕತೆ ಬೇಕು ಡೈರೆಕ್ಟರ್ ಡೈರೆಕ್ಷನ್ ಬೇಕಂತೆಲ್ಲ ಹೇಳಿದರು ನಾನು ಅಲ್ಲೋದೆ ಅವನು ನನ್ನ ನೋಡ್ಬಿಟ್ಟು ಇಲ್ಲಪ್ಪ ನೀನು ಒಳ್ಳೆ ಹೀರೋ ಆಗ್ಬೋದು ಚೆನ್ನಾಗಿದೆಯಾ ನೀನು ಹೀರೋ ಮಾಡಿಬಿಡ್ತೀನಿ ನೀನು ಡೈರೆಕ್ಟರ್ ಬೇಡ ನಿಧಾನ ಡೈರೆಕ್ಟರ್ ಆಗೋ ಅಂತ ಹೇಳ್ದ ಏ ನಮ್ಮ ಖುಷಿನೋ ಖುಷಿ ಹೀರೋ ಯಾರಪ್ಪ ಅಂದರೆ ಶಂಕರ್ ನಾಗ್ ತಮ್ಮನ ರೋಲು ಅವ ಆ ಸಿನಿಮಾಗೆ ಅವನು ನೋಡ್ಬಿಡಿ ತಮ್ಮನ ರೋಲು ನನಗೆ ಹೀರೋಯಿನ್ ಭವ್ಯ ಸೊ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಭವ್ಯ ನನಗೆ ಹೀರೋಯಿನು ಶಂಕರ್ ಆಗಿ ತಮ್ಮ ಅಂದರೆ ಕೇಳಬೇಕೇ ಯಾವ ರೀತಿ ಮನಸ್ಥಿತಿ ಇರುತ್ತೆ ಖುಷಿನೋ ಖುಷಿ ಸೊ ಶೂಟಿಂಗ್ ಎಲ್ಲ ಫಿಕ್ಸ್ ಆಯಿತು ಆದರೆ ಪ್ರೊಡ್ಯೂಸರ್ ಹೇಳ್ದ ನಾ ಎಲ್ಲರೂ ದುಡ್ಡು ಇಸ್ಕೊಂಡು ಸಿನಿಮಾ ಮಾಡ್ತಾ ತುಂಬ ಖರ್ಚಾಗುತ್ತೆ ನೀವು ಸ್ವಲ್ಪ ದುಡ್ಡು ಕೊಡಬೇಕು ಅಂತ ಎಷ್ಟಪ್ಪ ಅಂದರೆ ಆಗಿನ ಕಾಲದಲ್ಲೇ ನನಗೆ 4,000 ರೂಪಾಯಿ ಹೇಳಿದ್ದ ಎಷ್ಟು ವರ್ಷದಿಂದ ಇದೆ ಒಂದು 40 ವರ್ಷದಿಂದ 4,000 ರೂಪಾಯಿ ಅಂತ ಹೇಳಿದ್ದ ಸರಿ ಮೈಸೂರಿಗೆ ಹೋದ್ವಿ ಮೈಸೂರು ಚಾಲುಕ್ಯ ಹೋಟ್ಲು ಈಗಿರ್ಬೇಕನ್ನೋ ಮೋಸ್ಟ್ಲಿ ಆ ಹೋಟ್ಲಲ್ಲಿ ರೂಮ್ ಮಾಡಿದ್ರು ಅಲ್ಲೆಲ್ಲ ಉಳಿಸಿದ್ರು ಹೋಟ್ಲೆಲ್ಲ ಚೆನ್ನಾಗಿತ್ತು 4,000 ರೂಪಾಯಿ ಕೊಟ್ಬಿಟ್ಟಿದ್ವಿ ಆದರೂ ನನ್ನ ಕಾರಣದಂಗೆ 400 ರೂಪಾಯಿ ಬೇರೆ ಕಡೆ ಇಟ್ಕೊಂಡಿದ್ದೆ 400 ರುಪೀಸು ನನ್ನ ಜೊತೆ ಇನ್ನೂ 4 ಜನ ಹುಡುಗರಿದ್ರು ಅವ್ರ ಹತ್ರ ಎಲ್ಲ ದುಡ್ಡಿಸ್ಕೊಂಬಿಟ್ಟಿದ್ದಾರೆ ಅವರೆಲ್ಲ ಏನು ಖುಷಿ ಖುಷಿಯಾಗಿದ್ದಾರೆ ನನಗೆ ಸ್ವಲ್ಪ ಆಗಲೇ ಸ್ಪೈ ಮೈಂಡು ನೋಡೋಣ ಡೌಟ್ ಬಂದು ಒಬ್ಬೊಬ್ಬರನ್ನೇ ಮೆಲ್ಲೆ ಕರ್ಕೊಂಡೋಗಿ ನಿನಗೆ ಯಾವುದು ರೋಲು ಅಂತ ಕೇಳಿದ್ರು ಅವನು ಹೇಳಿದ್ರು ಶಂಕರ್ನಾಗ್ ತಮ್ಮ ಭವ್ಯ ಹೀರೋಯಿನ್ನು ಎಲ್ಲರಿಗೂ ಇದೇ ಕತೆ ಓ ಇಲ್ಲೇನೋ ಆಗ್ತಾ ಇದೆ ಅಂತ ನನಗೆ ಡೌಟ್ ಬಂದುಬಿಡ್ತು ಆಗ ಸ್ವಲ್ಪ 400 ರೂಪಾಯಿ ಕೇರ್ಫುಲ್ಲಾಗಿ ಇಟ್ಕೊಂಡಿದ್ದೆ ಸೊ ಆ್ಯಸ್ ಬೆಳಿಗ್ಗೆ ಎಲ್ಲ ತಿಂಡಿ ತಿನ್ಕೊಂಡ್ವಿ ಶೂಟಿಂಗ್ ನಡೀತಿದೆ ಅಂದ್ಬಿಟ್ಟು ಪ್ರೊಡ್ಯೂಸರು ಕಾರಲ್ಲೆಲ್ಲ ಕೂರಿಸ್ಕೊಂಡು ಅಂಬಾಸಿಡರ್ ಕಾರ್ ಕರ್ಕೊಂಡು ಹೋದ ಒಂದು ಕಡೆ ಹೋಗ್ಬಿಟ್ಟು ನಮ್ಮನ್ನು ಕಾರಲ್ಲಿ ಇಳಿಸ್ಬಿಟ್ಟು ನಾನು ಶಂಕರ ಕರ್ಕೊಂಬರ್ತೀನಿ ಬೇರೆ ಬೇರೆ ಅರೇಂಜ್ಮೆಂಟ್ ಎಲ್ಲ ಆಗಿದೆ ನೀವು ನಿಂತೀರಿ ಅಂದ್ಬಿಟ್ಟು ಮರದ ಕಾಳು ನಿಲ್ಲಿಸ್ಬಿಟ್ಟು ಹೋದ ಪಥ್ಯನೇ ಇಲ್ಲ 3 ಗಂಟೆವರೆಗೂ ಕಾಯ್ದಿದ್ದೀವಿ ಪ್ರೊಡ್ಯೂಸರ್ ಪಥ್ಯನೇ ಇಲ್ಲ ಎಲ್ಲಿಲ್ವ ಯಾವುದು ಇಲ್ಲ ಬೋಸ್ ಏನಿಲ್ಲ ಮೋಸ ದುಡಿಸ್ಕೊಂಡು ಕಳಿಸಿರೋದು ಕೊನೆಗೆ ಏನಾಯ್ತು ಗುಡುಕೊಂಡು ಪುನಃ ವಾಪಸ್ ಹೋದ್ವಿ ಮಂಡ್ಯ ಹತ್ರ ಪಾಂಡವಪುರದ ಹತ್ರ ಹಳ್ಳಿ ಹೋದ್ವಿ ಅಲ್ಲೆಲ್ಲ ಹೇಳ್ತು ಟಾಂಗ ಗಾಡೀಲಿ ಹೋದ್ವಿ ಅವರೆಲ್ಲ ಹೇಳಿದೆ ಅಯ್ಯೋ ಅವ್ನು ಯಾವಾಗಲೂ ಹಿಂಗೆ ಮಾಡ್ತಾನೆ ದುಡ್ಡಿಸ್ಕೊಂಡು ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಏನೇನೋ ಮಾಡಿ ಎಲ್ಲ ಮೋಸ ಮಾಡ್ತಾನೆ ಅಂತ ಹೇಳಿದ್ರು ನನ್ನ ಜೊತೆ ಬಂದು 4 ಜನ ಹುಡುಗರು ಅಪ್ಸೆಟ್ ಆಗಿಬಿಟ್ಟಿದ್ದಾರೆ ಅವ್ರ ಪಾಪ ತುಂಬ ಕಷ್ಟಪಟ್ಟು ದುಡ್ಡೆಲ್ಲ ತಂದಿದ್ದಾರೆ ಖಾಲಿ ಫುಲ್ ದುಡ್ಡಿಲ್ಲ ಅವ್ರ ಹತ್ರ ನಾವು ವಾಪಸ್ ಹೋಗಲ್ಲ ನಾವು ಸ್ವತಃ ಬಿಡ್ತೀವಿ ಅಂತಾರೆ ಸುಸೈಡ್ ಮಾಡ್ಕೋತೀವಿ ಅಂತಾರೆ ಅಯ್ಯೋ ನೀವು ಸಾಯ್ಬೇಡ್ರಿ ಅಂದ್ಬಿಟ್ಟು ಆಗಲತ್ತ ವಾಪಸ್ ಕರ್ಕೊಂಡೋಗಿ ಹೋಟ್ಲಿಗೆ 400 ರೂಪಾಯಿ ಇತ್ತಲ್ಲ ಕರ್ಕೊಂಡೋಗಿ ಚೆನ್ನಾಗೆಲ್ಲ ಊಟ ಮಾಡಿಸಿ ರಿಲ್ಯಾಕ್ಸ್ ಮಾಡಿ ಬೆಳಗ್ಗೆ ಮಾರ್ನಿಂಗು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಬಂದು ನಮ್ಮ ಮನೆ ದೇವ ಶ್ರೀರಂಗನಾಥ ಸ್ವಾಮಿ ಅಲ್ಲಿ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಸ್ನಾನ ಮಾಡಿಸಿ ದೇವ ದರ್ಶನ ಮಾಡಿಸಿ ಬಸ್ ಚಾರ್ಜ್ ಕೊಟ್ಟು ಬೆಂಗಳೂರು ಕಳಿಸ್ದೆ ಆಗಲೇ ಶುರುವಾಯ್ತು ನಮ್ಮ ಸಮಾಜ ಸೇವೆ ಆಗ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟು ನನಗೂ ಮನೆಗೆ ಬಂದ್ವಿ ಊರಿಗೆ ಬಂದ್ವಿ ನಮ್ಮ ಅಪ್ಪ ಕೇಳಿದ್ರು ಏನಾಯ್ತು ಏನಾಯ್ತು ಶೂಟಿಂಗ್ ಹೋಗಿದ್ದಲ್ಲ ಅಂದರು ಪ್ರೊಡ್ಯೂಸರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಸತ್ತೋದನ್ಬಿಟ್ಟೆ ಸುಮ್ಮನಾದ್ರೂ ಆಮೇಲೆ ನಮ್ಮ ಬಾಯಲ್ಲಿ ಮುಚ್ಚಿಕೊಳ್ಳೋಕ್ಕಾಗಿಲ್ಲ ಅದೆಲ್ಲ ವಿಷಯನೆಲ್ಲ ಮುಚ್ಚೋಕ್ಕಾಗಿಲ್ಲ ಕೊನೆಗೆ ಹೇಳ್ಬಿಟ್ಟೆ ಆಯಿತು ಅಂದ್ರೆ ಬೇಜಾರಾಗಿ ಆವಾಗ ನಾನು ಚೆನ್ನೈಗೆ ಓದೋದು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಎಂ ಎ ಮಾಡೋಕ್ಕೆ ಅಲ್ಲಿ ಓದೋದು ಹಾಂ ಅಲ್ಲಿ ಅದು ಆಲ್ ಇಂಡಿಯಾ ಎಕ್ಸಾಮ್ ಅಲ್ಲಿ ಟ್ರೈನಿಂಗ್ ತೊಗೊಳಕ್ಕೆ ಅಲ್ಲಿ ಓದೋದು ಅಲ್ಲಿ ಹೋಗಿ ಇದು ಬೇಜಾರು ನೋಡಿ ಸಿನಿಮಾದಿಂದ ನಾನು ಅಲ್ಲೋಗಿ ಅಲ್ಲಿಂದ ಬಂದು ಇಲ್ಲಿ ಎಕ್ಸಾಮ್ ಆಲ್ ಇಂಡಿಯಾ ಎಕ್ಸಾಮ್ ಅಲ್ವಾ ಬೆಂಗಳೂರಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಮುಂದೆ ನನಗೆ ಹೊಟ್ಟೆನೇ ಸ್ಟಾರ್ಟ್ ಆಯಿತು ಹೊಟ್ಟೆನೋವು ಸ್ಟಾರ್ಟ್ ಆದಾಗ 11 ಶುರುವಾಯಿತು ಸಂಜೆ ತುಂಬ ಹೊಟ್ಟೆನೋವು ಜಾಸ್ತಿ ಆಯಿತು ಕೊನೆಗೆ ಏನು ಮಾಡಿದ್ವಿ ತಡ್ಕೊಳೋಕ್ಕಾಗಲ್ಲ ಅಂತ ಏನೇನು ಸೋಡಾ ಎಲ್ಲ ಕುಡಿದು ಹೋಗಲಿಲ್ಲ ಹೋದಾಗ ಅಲ್ಲಿ ಒಂದು ನರ್ಸಿಂಗ್ ಹೋಮ್ ಇದ್ದ ಚಿತ್ರದಲ್ಲಿ ವೆಸ್ಟ್ ಆಫ್ ಕಾರ್ಟ್ ರೋಡಲ್ಲಿ ಯಾರಾದ್ರೂ ರೆಕಮೆಂಡೇಶನ್ ಆ ನರ್ಸಿಂಗ್ ಹೋಮ್ ಸೇರಿಕೊಂಡ್ವಿ ರಾತ್ರಿ 11 ಅದು ಹೆರಿಗೆ ಆಸ್ಪತ್ರೆ ಸೊ ಒಂದು ಎಲ್ಲ ಬುಕ್ಕಾಗಿ 4 ಇದ್ದಾರೆ ನಾನು ಈ ಕಡೆ ಒಂದು ಮಲಗಿದ್ರೆ ಹೊಟ್ಟೆನೋವು ತಿಂತಾ ಇದ್ದೀನಿ ಇನ್ನೂ ಹುಡ್ದವರೆಲ್ಲ ಹೊಟ್ಟೆನೋವು ಲೇಡೀಸ್ ಎಲ್ಲ ಹೊಟ್ಟೆನೋವು ತಿಂತಾ ಇದ್ದಾರೆ ಮಲಗಿದ್ದೀನಿ ರಾತ್ರಿ 12 ಆಗಿದೆ ಒಂದು ಯಾವುದೋ ಸಿಸಿಯರನ್ನು ಆಪರೇಷನ್ ನಡೀತಾ ಇದೆ ನನಗೆ ಬಾಯೆಲ್ಲ ಎಳೀತಾ ಇದೆ ಅಂತ ಮೆಡಿಸನ್ನು ಚೇಂಜ್ ಆಗಿಬಿಟ್ಟಿದೆ ಯಾವುದೋ ಮೆಡಿಸಿನ್ ಕೊಟ್ಬಿಟ್ಟಿದ್ದಾರೆ ಲೇಡೀಸ್ಗೆ ಪೇಯ್ನ್ ಜಾಸ್ತಿ ಆಗಿ ಕೊಡ್ತಾರಲ್ಲ ಅದನ್ನು ಏನೋ ಆಗಿ ಡ್ರಿಪ್ಪಲ್ಲಿ ಕೊಟ್ಬಿಟ್ಟಿದ್ದಾರೆ ನನಗೆ ಎಳೀತಾ ಇದೆ ಆವಾಗ ಅವ್ರಿಗೆ ಇನ್ನೇನು ಸತ್ತೋಗೋ ಸ್ಟೇಜು ಆ ಸೌಂಡ್ ಕೇಳಿಸ್ಕೊಂಡು ಪಕ್ಕದವ್ರು ಹೋಗಿ ಹೇಳಿ ಅವ್ರು ಅಲ್ಲಿಂದ ಓ ಟಿ ಥಿಯೇಟರ್ ಅಲ್ಲಿಂದ ಬಂದು ಎಲ್ಲ ನೋಡಿ ಎಲ್ಲ ಕಿತ್ತಾಕಿ ಪುನಃ ಎಲ್ಲ ಬೇರೆ ಹಾಕಿ ಬೆಳಗ್ಗೆ ನನಗೆಲ್ಲ ಚೆಕ್ ಮಾಡಿ ಆಪರೇಷನ್ ಮಾಡಿದ್ರು ಅಪೆಂಡಿಸೈಟಿಸ್ ಆಗಿತ್ತು ಇನ್ನೇನು ಬರ್ಸ್ಟ್ ಆಗೋ ಸ್ಟೇಜಲ್ಲಿತ್ತು ಅವಾಗ ಯಾರೂ ಇಲ್ಲ ಕಮ್ಯುನಿಕೇಷನ್ ಇಲ್ಲ ನಮ್ಮ ಊರಿಗೆ ಫೋನ್ ಇಲ್ಲ ಮೊಬೈಲೆಲ್ಲ ಏನೇನು ಇಲ್ವೇ ಇಲ್ಲ ಆಮೇಲೆ ನಮ್ಮ ಕಸಿನ್ ಹೋಗಿ ಸಂಜೆ 3 ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದದ್ದು ಆಗ ಲೈಫನ್ನು ರಿಯಲೈಸ್ ಆಯಿತು
ಆ ಸಾವಿನ ಹತ್ರಕ್ಕೆ ಹೋಗಿದ್ನಲ್ಲ ಆಗಲೇ ಇಮ್ಮಿಡಿಯೇಟ್ ಆಫ್ಟರ್ 3 ತಿಂಗಳಿಗೇನೆ ಅದಾದಮೇಲೇ ಯೋಗಕ್ಕೆ ಸೇರಿಕೊಂಡು ಯೋಗ ಮಾಡಿಕೊಂಡು ಆಶ್ರಮ ಸೇರಿಕೊಂಡು ಆಶ್ರಮದಿಂದ ಹಿಂಗಾಗಿ ಹಿಂಗೆ ಬಂದಿದ್ದೀನಿ ನೋಡಿ ಸಿನಿಮಾದಿಂದ ಈ ಲೆವೆಲ್ಗೆ ಬರೋಕ್ಕೆ ಪ್ರೊಡ್ಯೂಸರ್ ಕಾರಣ ಎಂತದೆ ನಂದೇ ಒಂದು ಸಿನಿಮಾ ಮಾಡ್ಬೋದು ಚೆನ್ನಾಗಿ ಇದು ಕಾಲೇಜ್ ಲೆವೆಲ್ ಎಜುಕೇಷನ್ನು ಆಮೇಲೆ ಎಲ್ಲ ಬಿಟ್ಟು ಆಶ್ರಮ ಸೇರಿಕೊಂಡು ಹಾಗೆ ಬಂದು ಈಗ ಬಂದು ಏನೇನೋ ಆಗಿ ಹೀಗೆ ಬಂದು ಶಿವಶಂಕರ ಆಶ್ರಮಲ್ಲಿದ್ದೆ 10 ಇಯರ್ಸ್ ಇಲ್ಲಿ ಆದಿಶ ಯೋಗ ಶಾಲೆ ವಿಜಯನಗರ ಬ್ರಾಂಚ್ ಅಲ್ಲಿ ಅಲ್ಲಿ ಆಗ ಹೊಸದಾಗಿ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಯೋಗ ಶುರು ಮಾಡಿದಾಗ ಆಚೆ ಹೇಳಬೇಕು ಅಂದರೆ ಮೊದಲನೇ ವರ್ಷದ ಆ್ಯನ್ಯುಯಲ್ ಡೇ ನಡೀತು ಜೋರು ಜನ ಅಲ್ಲಿ ಒಂದೊಂದು ಬ್ಯಾಚ್ಗೆ 60 ಜನ 70 ಜನ ಇರೋರು ಆವಾಗ ಬಾಲರಂಗ ಸ್ವಾಮೀಜಿಯವರಿಗೆ ಒಂದಲ್ಲಿ ಪತ್ರ ಕೊಟ್ಟರು ಒಂದು 120 ಜನ ಬರೆದು ನಾನು ಸಣ್ಣಕ್ಕಿದ್ನಲ್ಲ ಆವಾಗ 24 ಇಯರ್ಸ್ ಏಜು ಆವಾಗ ಒಂದು ಲೆಟ್ರ್ ಕೊಟ್ಟರು ನೀವು ಹುಡುಗ ಅಂತ ಯೋಚನೆ ಮಾಡಬೇಡಿ ಅವ್ರು ತುಂಬ ಚೆನ್ನಾಗಿ ಯೋಗ ಕೊಡ್ತಾರೆ ಯಾಕೆ ಅಂದರೆ ನಮ್ಮ ಯೋಗ ಸರ್ ಅವರು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರು ಸರಿಯಾಗಿ ಕ್ಲಾಸಿಗೆ ಬರ್ತಿರಲಿಲ್ಲ ಅವ್ರು ಬರ್ತಿದ್ರೆ ನಾನು ನೋಡ್ಕೊಳ್ಳಿ ಅಂತ ಹೇಳೋರು ನಾನೇನಾಗ್ತದೆ ಮಾರ್ನಿಂಗ್ ಬ್ಯಾಚ್ಗೆ ಹೋಗ್ತಿದ್ದೆ ಮಾರ್ನಿಂಗ್ ಬ್ಯಾಚ್ಗೆ ಹೋಗಿ ಯೋಗ ಮಾಡಿ ಅವ್ರ ಪರ್ಮಿಷನ್ ತಗೊಂಡು ಪುನಃ ಈವ್ನಿಂಗ್ ಬ್ಯಾಚಿಗೆ ಬರ್ತಾಯಿದೆ ಒಂದೂವರೆ ಗಂಟೆ ಯೋಗ ಸಂಜೆ 1.5 ಗಂಟೆ ಯೋಗ ನನ್ನ ಸಿನ್ಸರಿಟಿ ನೋಡ್ಬಿಟ್ಟು ನೀನು ನೋಡ್ಕೊಂತ ಹೇಳೋರು ನಾನು ಬೆಳಗ್ಗೆ ಸಂಜೆ ಕ್ಲಾಸ್ ತಗೋತಿದ್ನಲ್ಲ ಸೊ ಅವ್ರು ಸರಿಯಾಗಿ ಬರ್ತಿರಲಿಲ್ಲ ಇವ್ರನ್ನೇ ಯೋಗ ಟೀಚರ್ ಮಾಡಿಬಿಡಿ ಅಂದರು ನಮಗೆ 1 ವರ್ಷಕ್ಕೆ ನಾನು ಬಿಕಮ್ ಯೋಗ ಟೀಚರ್ ಅಲ್ಲಿ ಯಾವಾಗ ಆಗಿ ತುಂಬ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಸ್ಟೂಡೆಂಟಾಗಿ ಹೋಗಿ ಸೇರಿಕೊಂಡು 1 ವರ್ಷಕ್ಕೆ ಅವರು ನೀವು ಚಿಕ್ಕ ಹುಡುಗ ಅಂತ ಯೋಚನೆ ಮಾಡಬೇಡಿ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದರು ಅಂದರೆ ಅಷ್ಟು ಓದ್ತಾ ಇದ್ದೆ ಅಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದೆ ಶೀರ್ಷಾಸನ ಈಗ ಮಾಡ್ತೇವಲ್ಲ ನನ್ನ ಕ್ಲಾಸಲ್ಲಿ ಈಗೆಲ್ಲ ಜಾಸ್ತಿ ಮಾಡಲ್ಲ ಎಲ್ಲ ಏಜ್ ಆಗಿರೋರು ಇದ್ದಾರೆ ನಾನು 30 ಮಿನಿಟ್ಸ್ ನಿಂತ್ಕೋತಾ ಇದ್ದೆ ದೊಡ್ಡ ದೊಡ್ಡ ಅಡ್ವಾನ್ಸ್ ಆಸನಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ ಅದೆಲ್ಲ ಮಾಡಿ ಏನೆಲ್ಲ ಹಾಕ್ಕೊಂಡು ಆಮೇಲೆ ಅಲ್ಲಿಂದ ಬಂದು ಒಂದು ಗ್ರೂಪ್ ಕರ್ಕೊಂಡು ರವಿಶಂಕರ್ ಆಶ್ರಮಕ್ಕೆ ಬಂದಾಗ ಅಲ್ಲಿ ನಮ್ಮ ಗ್ರೂಪ್ ಎಲ್ಲ ನೋಡಿ ನೀನು ಯಾಕೆ ಬರೀ ಯೋಗ ಮಾಡ್ಕೊಂಡಿದ್ದೆ ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗು ಅಂತ ಟೀಚರ್ ಮಾಡಿದ್ರು ಅಲ್ಲಿ ರವಿಶಂಕರ್ ಗುರುಜಿ ಹತ್ರ ಈಗೆಲ್ಲ ತುಂಬ ಪ್ರೊಸೆಸ್ ಇದೆ ಆವಾಗೆಲ್ಲ ಸಿಂಪಲ್ಲು ನಾವು 3 ದಿನ ಟ್ರೈನಿಂಗ್ ತೊಗೊಂಡು ಇಮ್ಮಿಡಿಯೇಟ್ ಟೀಚರ್ ಆದ್ವಿ ಈಗ ಬೇಕಾಸ್ಟ್ ಟೆಕ್ನಿಕ್ಸ್ ಇದೆ ಬೇಸಿಕ್ ಕೋರ್ಸ್ ಮಾಡಬೇಕು ಆಮೇಲೆ ಅಡ್ವಾನ್ಸ್ ಕೋರ್ಸ್ ಮಾಡಬೇಕು ಆಮೇಲೆ ಟೀಚರ್ ಟ್ರೈನಿಂಗ್ ಮಾಡಬೇಕು ಅಸಿಸ್ಟೆಂಟ್ ಟೀಚರ್ ಆಗಿರಬೇಕು ಆಮೇಲೆ ಟೀಚರ್ ಆಗಬೇಕು ಈಗೆಲ್ಲ ಏನೇನೋ ಇದೆ ಹಾಗೆಲ್ಲ ನಾವೆಲ್ಲ ಡೈರೆಕ್ಟ್ ಟೀಚರ್ಸ್ 10 ವರ್ಷ ಇದೆ ಬಿಟ್ಟು ಬಂದೆ ಆಮೇಲೆ ನಾನು ಯೋಗಾಸನಗಳು ಮಾಡಿಕೊಂಡು ಸಣ್ಣ ಕೋರ್ಸ್ಗಳು ಮಾಡಿಕೊಂಡು ಈಗ ಬಂದು ಈಗೆಲ್ಲ ಬಿಟ್ಟು ನನ್ನ ಪಾಣ ಇಷ್ಟೇ ಇದೆ ಮೊದಲಿಂದ ಅಷ್ಟೇ ಫುಲ್ ಟೈಮ್ ಇದೆ ಆ ಥರ ಈ ಯೋಗದಿಂದ ಕಾಯಿಲೆ ವಾಸಿಯಾಗುತ್ತೆ ನಿಜ ಅದೇ ಹೇಳಿದ್ನಲ್ಲ ಯೋಗದಿಂದ ಕಾಯಿಲೆ ಖಂಡಿತ ವಾಸಿಯಾಗುತ್ತೆ ಅಂದರೆ ಮುಖ್ಯವಾಗಿ ಯೋಗ ಆಸನಗಳ ಜೊತೆ ಆಹಾರ ನಿಯಮಗಳು ಮತ್ತು ವೇ ಆಫ್ ಲೈಫ್ ನಿಮ್ಮ ಬದುಕು ಹೇಗಿರುತ್ತೆ ನಿಮ್ಮ ಚಿಂತನೆಗಳು ಹೇಗಿರುತ್ತೆ ನಿನ್ನ ಜ್ಞಾನ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬರೀ ಆಸನಗಳು ಮಾಡಿಬಿಟ್ರೆ ಹೋಗೋದಿಲ್ಲ ಎಲ್ಲ ಆಸನಗಳು ಮಾಡಿ ತುಂಬ ಸ್ಟ್ರೆಸ್ ಮಾಡಿಕೊಂಡ್ರೆ ಒತ್ತಡ ಮಾಡಿಕೊಂಡ್ರೆ ನಿದ್ರೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಕಾಲೇ ವಾಸಿ ಆಗೋಲ್ಲ ಸೊ ಹಂಗೆ ಎಲ್ಲ ಚೇಂಜ್ ಮಾಡಬೇಕು ಡೈಮೆನ್ಷನ್ಸು ಅವೆಲ್ಲ ಮಾಡಿದಾಗ ಕೂಡ ಖಂಡಿತ ವಾಸಿ ಆಗುತ್ತೆ ದೇಹ ಎಫೆಕ್ಟ್ ಆಗುತ್ತೆ ದೇಹ ಚೆನ್ನಾಗಿರುತ್ತೆ ಗಟ್ಟಾಗಿರುತ್ತೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಲವಲವಿಕೆಯಿಂದ ಇರುತ್ತೆ ಅಪ್ಕೋಸ್ ಆಗುತ್ತೆ ಬಟ್ ಕಾಯಿಲೆನೇ ನೀನು ಫುಲ್ ಪ್ರೂಫ್ ಟೆಕ್ನಿಕ್ ಅಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಕಮರ್ಷಿಯಲ್ ದುಡ್ಡು ಮಾಡಿ ಯೋಗ ಮಾಡಿ ಕ್ಯಾನ್ಸರ್ ಹಬ್ಬಿಸ್ಬಿಟ್ಟಿದ್ದಾರೆ ಇಲ್ಲಿ ಈ ಕ್ಯಾನ್ಸರ್ ಈಗ ಹೇಳಬೇಕು ಅಂದರೆ ನೋಡಿ ಇಲ್ಲಿ ತುಂಬ ಒಂದು ಏನಪ್ಪ ಅಂದರೆ ಮಿಥ್ಯೆ ಅಂತ ಕರಿತೀವಿ ಅದನ್ನು ಮಿತ್ ಅಂತ ಕರಿತೀವಿ ಮತ್ತು ಮಿಥ್ಯೆ ಅಂದರೆ ಸುಳ್ಳು ಆಶ್ವಾಸನೆ ಅದು ನಂಬೋದೇ ಈಗ ಒಬ್ಬರಿಗೆ ನನ್ನ ದೇಹದ ರಚನೆ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನಂಬ್ತಿರಲ್ಲ ಆಶ್ಚರ್ಯಪಡ್ತೀರ ನೀವು ಹಸಿರು ಮೆಣಸಿನಕಾಯಿ ನಾನು ಈಗಲೂ ತಿಂತೀನಿ ಮೆಣಸಿನಕಾಯಿ ತಿನ್ಕೊಂಡು ಮಜ್ಜಿಗೆ ಕುಡಿತೀನಿ ಚಿತ್ರಾನ್ನಕ್ಕೆ ಹಸಿರು ಮೆಣಸಿನಕಾಯಿ ಹಾಕಿದ್ರೆ ಹಂಗೆ ಅದು ಫುಲ್ ಮೆಣಸಿನಕಾಯಿ ತಿಂತೀನಿ ಸೈಡ್ಗೆ ಹಾಕೋದಿಲ್ಲ ಚಿಕ್ಕದ್ರಲ್ಲಿ ನಾನು ಮೆಣಸಿನಕಾಯಿನ ಗೊಜ್ಜು ಮಾಡ್ತಿದ್ರು ತುಂಬ ಮೆಣಸಿನಕಾಯಿ ತಿಂತಾಯಿದೆ ಎಲ್ಲ ಮೆಣಸಿನಕಾಯಿ ತಿಂತೀನಿ ನೀವು ಮೆಣಸಿನಕಾಯಿ ತಿನ್ನಿ ನಿಮ್ಗೆ ಗ್ಯಾಸ್ಟ್ರಿಕ್ ಆಗಿಬಿಡ್ತದೆ ನಂಗೆ ತಿಂದರೆ ಏನಾಗಲ್ಲ ಯಾಕೆ ಅಲ್ಲ ಯೋಗ ಮಾಡಿ ಚಿಕ್ಕದ್ರಲ್ಲಿಂದ ಜೋರು ಮೆಣಸಿನಕಾಯಿ ತಿಂದಲ್ಲ ಇದಕ್ಕೆ ಹೇಳೋದು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳೋದು ನಮ್ಮ ತಾಯಿಗೆ ತುಂಬ ಇಷ್ಟ ಖಾರ ಅಂದರೆ ನಾನು ಅವರ ಗರ್ಭದಲ್ಲಿದ್ದಾಗ ಅವರು ಯಾವ ರೀತಿಯಾದ ಆಹಾರವನ್ನು ಸೇವನೆ ಮಾಡ್ತಿದ್ರೋ ಆಹಾರ ನನಗೆ ಸೆಟ್ ಆಗುತ್ತೆ ನನಗೆ ದುಡ್ಡು ಬಂದಿದ್ದು ಅಂದ್ಬಿಟ್ಟು ಹೋಗ್ಬಿಟ್ಟು ಚೈನೀಸ್ ಫುಡ್ ತಿಂದ್ಬಿಟ್ಟು ನಾರ್ತ್ ಇಂಡಿಯನ್ ಫುಡ್ ತಿಂದರೆ ಅದು ನನಗೆ ಸೆಟ್ ಆಗೋಲ್ಲ ಅವ್ರು ಚೆನ್ನಾಗಿ ಖಾರ ತಿಂತಿದ್ರು ನಮ್ಮ ಮನೆಯಲ್ಲಿ ಜೋರ ಖಾರ ತಿಂತಾಯಿದ್ವಿ ನಾನು ಸಖತ್ ಮೆಣಸಿನಕಾಯಿ ತಿಂತಿದ್ದೆ ಈಗಲೂ ತಿಂತೀನಿ ನನಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಇದು ಯೋಗದಿಂದ ಅಲ್ಲ ಜೀನ್ಸು ದೇಹ ರಚನೆ ಆಹಾರ ನಿಯಮ ನೀವು ಎಲ್ಲಿ ಹುಟ್ಟಿಬಿಡಿದೆ ಯಾವ ವಾತಾವರಣದಲ್ಲಿ ಹುಟ್ಟಿದ್ದೀರಾ ಅದು ಮುಖ್ಯ ಈಗೇನಾಗ್ಬಿಟ್ಟಿದೆ ನಿಮಗೆ ಕೆಲವು ಆಶ್ಚರ್ಯ ನಾವು ನೋಡ್ತಾ ಇರ್ತೀವಿ ತುಂಬ ಜನ
ಈ ಇದರಿಂದ ಈ ಮಲೆನಾಡು ಸೈಡು ಉಡುಪಿ ಮಂಗಳೂರು ತುಂಬ ಲೇಡೀಸ್ ಬೆಂಗಳೂರಿಗೆ ಬಂದುಬಿಡ್ತಾರೆ ಕೆಲಸ ಮದುವೆ ಆಗಿ ಬರ್ತಾರೆ. ತುಂಬ ಜನಕ್ಕೆ ಇದು ಬಂದುಬಿಡುತ್ತೆ, ಥೈರಾಯ್ಡ್ ಬಂದುಬಿಡುತ್ತೆ ಅವ್ರಿಗೆ. ಯಾಕೆ ಅಲ್ಲಿ ವಾತಾವರಣದಲ್ಲಿ ಬೆಳೆದ್ರು ಈ ವಾತಾವರಣ ಬೇರೆ, ಅವ್ರಿಗೆ ಸ್ಟ್ರೆಸ್ಫುಲ್ ಲೈಫ್ ಇಲ್ಲಿ. ಆ ಸ್ಟ್ರೆಸ್ಸಿಂದ ಬೇಗ ಥೈರಾಯ್ಡ್ ಬಂದುಬಿಡುತ್ತೆ, ಬೇಗ ಕಾಯಿಲೆಗಳು ಬಂದು ಯಾವ್ಯಾವ ಕಾಯಿಲೆಗಳು ಬಂದುಬಿಡುತ್ತೆ, ಆಸ್ತಮೇಲೆ ಬಂದುಬಿಡುತ್ತೆ. ಅವ್ರು ಆ ವಾತಾವರಣದಲ್ಲಿದ್ದರೆ ಏನಾಗೋದಿಲ್ಲ, ಅವ್ರಿಗೆ ಹೊಂದ್ಕೊಂಡಿರ್ತಾರೆ, ಅಲ್ಲಿ ಹುಟ್ಟು ಬೆಳೆದಿರ್ತಾರೆ. ಹಾಗೆ ದೇಹದ ರಚನೆ ಮೇಲೆ, ಹೆರಿಡಿಟಿ ಮೇಲೆ, ಆಹಾರದ ಮೇಲೆ, ನಿನ್ನ ಮನಸ್ಥಿತಿ ಮೇಲೆ ಕಾಯಿಲೆ ಗುಣ ಆಗೋದು ಸ್ಥಿರ ಆಗೋದು. ಇದು ಸಪೋರ್ಟಿವ್ ಟೆಕ್ನಿಕ್ಸ್, ನಾಟ್ ಕ್ಯೂರಿಂಗ್ ಟೆಕ್ನಿಕ್ಸ್. ಒಬ್ಬೊಬ್ರಿಗೂ ಬೇರೆ ಬೇರೆ ಇರ್ತದೆ, ಎಲ್ಲ ಅಂದ್ಬಿಡ್ತಾರೆ ಹೋಗ್ಬಿಡ್ತದೆ, ಹೋಗೋದಿಲ್ಲ. ಎಲ್ಲ ಕಾಯಿಲೆನೂ ಅಷ್ಟೇ. ನಮ್ಗೆ ಯಾಕಾಗಲ್ಲ, ಎಷ್ಟೇ ತಿಂದು ನಮ್ಮ ಮೆಣಸಕಾಯಿ ತಿಂದರು ಏನಾಗುತ್ತೆ, ಖಾರ ಸಾಲ್ ನಮಗೆ ಕೆಲವು ಸಾರಿ ರೇಗಿಸ್ತಾ ಇರ್ತಾರೆ. ನಾನು ಹೊರಗಡೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಮಾಡೋಕೆ ಹೋಗ್ತಿದ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು, ಮೆಣಸಕಾಯಿ ಗುರುಜಿ ಅಂತ. ಖಾರ ಬೇಕು, ಅದು ತಿಂದ್ರೆ ಕಂಫರ್ಟಬಲ್ಲು ನನಗೆ. ಇಲ್ಲ ನಿಮ್ಮ ರುಚಿ ಆ ರುಚಿ ಅನ್ಸಲ್ಲ, ಜೊತೆಗೆ ನಾವು ಹೊಟ್ಟೆ ಕಂಫರ್ಟಬಲ್ ಆಗಿರುತ್ತೆ, ಅದಕ್ಕೆ ಸೆಟ್ ಆಗಿಬಿಟ್ಟಿದೆ ನಿಮ್ಮ ಸಿಸ್ಟಮು. ನೀವು ಹಂಗೆ ತಿನ್ನೋಕ್ಕಾಗಲ್ಲ, ಓ ಹಾಳಾಗ್ಬಿಡುತ್ತೆ ನಿಮ್ಗೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡುತ್ತೆ, ಅಸಿಡಿಟಿ ಜಾಸ್ತಿ ಆಗ್ಬಿಡುತ್ತೆ, ಅಲ್ಸರ್ಗಳು ಜಾಸ್ತಿ ಆಗ್ಬಿಡ್ತವೆ, ನಮ್ಗೆ ಏನಾಗಲ್ಲ. ಹಿಂಗೆ ಸೊ ಯು ಕೆನಾಟ್ ಜಡ್ಜ್ ಇವ್ರು ಹಿಂಗೆ ಹಿಂಗೆ ಮಾಡೋಕ್ಕಾಗಲ್ಲ. ಒಂದು ನಿಯಮ ಎಲ್ರಿಗೂ ಅಪ್ಲೈ ಆಗಲ್ಲ. ಕೆಲವು ಬರೀ ಮನಸ್ಸು ರಿಲ್ಯಾಕ್ಸ್ ಆಗಿ ಇಟ್ಕೊಂಡ್ರೆ ಕಾಯಿಲೆಗಳು ವಾಸ ಆಗ್ಬಿಡ್ತವೆ, ಕೆಲವ್ರು ಬರೀ ಆಸನಗಳು ಮಾಡಿಕೊಂಡು ಆರಾಮಾಗಿದ್ರೆ ಕಾಯಿಲೆಗಳು ವಾಸಾಗ್ಬಿಡ್ತವೆ, ಕೆಲವು ಪೂರಿ ಆಹಾರ ತಿನ್ಕೊಂಡಿದ್ದರೆ ಕಾಯಿಲೆಗಳು ವಾಸಾಗ್ಬಿಡ್ತವೆ. ಸೊ ಈ ತಿಂದ್ಬಿಟ್ರೆ ಈ ಕಾಯಿಲೆ ವಾಸಾಗ್ಬಿಡುತ್ತೆ ಅಂತ ಹೇಳಿದ್ರೆ ಆಗೋದಿಲ್ಲ, ಅದನ್ನು ಸ್ಟಡಿ ಮಾಡಬೇಕು. ಆಗ ಅವರು ಅವ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡಬೇಕು, ಆಮೇಲೆ ಅದು ಗೈಡ್ ಮಾಡಬೇಕು, ಆವಾಗ ಹಂಗಾಗತ್ತೆ. ಈ ಥರ ಯೋಗ ತುಂಬ ಭಾರತೀಯ ಪದ್ಧತಿ ಅಂತಾರೆ. ಭಾರತೀಯ ನಾನು ಹೇಳಿದ್ನಲ್ಲ, ಯೋಗ ಇಸ್ ವೇ ಆಫ್ ಲೈಫ್. ಹೊಸದಾಗಿ ಏನೋ ಮಾಡೋದಂತಲ್ಲ. ನೋಡಿ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು ರೈತರು, ಬೆಳಿಗ್ಗೆಯಿಂದ ಸಂಜೆವರೆಗೂ ತೋಟದ ದುಡಿತಾ ಇದ್ರು. ದುಡ್ದಾದ್ಮೇಲೆ 8 ಗಂಟೆ ಮನೆಗೆ 8 ಗಂಟೆಗೆಲ್ಲ ಮಲಗಿಬಿಡ್ತಿದ್ರು. ಟಿ ವಿ ಇರಲಿಲ್ಲ, ಬೇರೆ ಮೊಬೈಲ್ ಇರಲಿಲ್ಲ, ಟೆನ್ಷನ್ಸ್ಗಳಿರಲಿಲ್ಲ. 8 ಗಂಟೆಗೆ ಮಲಗಿಬಿಡೋರು, 8 ಗಂಟೆಗೆ ಬೆಳಗ್ಗೆ 5 ಗಂಟೆಗೆ ಹೇಳ್ತಾ ಇದ್ರು. ಎಷ್ಟು ಗಂಟೆ ಡೀಪ್ ಸ್ಲೀಪು. ಮತ್ತು ಅವ್ರಿಗೆ ಜಾಸ್ತಿ ಆಸೆಗಳಿರಲಿಲ್ಲ. ನೇಗಿಲ ಯೋಗಿ ಅಂತ ಕರೆಯೋರು, ಈಗ ಹಂಗೆ ಕರೆಯೋಕ್ಕಾಗಲ್ಲ. ಈ ಯೋಗಿ ಅಲ್ಲ ಅವನು, ಯಾಕೆ ಅಂದರೆ ಅಷ್ಟು ಅಡಲ್ಟ್ರೇಷನ್ ರೈತರುಗಳು ಮಾಡ್ತಾರೆ. ನಾನು ನೋಡಿದ್ದೀವಿ ಹಳ್ಳಿಗಳಲ್ಲಿ ಹಾಲ್ಗೆ ಗಟ್ಟಿ ಬರಲಿ ಅಂತ ಏನೇನೋ ಹಾಕ್ತಾರೆ ಆಹಾ, ಮತ್ತು ಎಲ್ಲ ಕೆಮಿಕಲ್ಸೇ ಬೆಳೀತಾರೆ. ಒಳ್ಳೆ ಗೊಬ್ಬರ ಹಾಕಿ ತರಕಾರಿ ಬೆಳೆಯೋದು ಕಷ್ಟ, ಬೆಳೆದ್ರೂ ಲಾಸ್ ಆಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ಜಾಸ್ತಿ ಬರಬೇಕು ಅಂದ್ರೆ ಜಾಸ್ತಿ ಕೆಮಿಕಲ್ ಹಾಕಿ ಬೆಳೀತಾರೆ. ಸೊ ಅಲ್ಲಿ ಯೋಗಿ ಆಗಿಲ್ಲ, ಅವನು ವ್ಯಾಪಾರಸ್ಥನೇ ಆಗಿದ್ದಾನೆ. ಅಡಲ್ಟ್ರೇಷನ್ ಎಲ್ಲ ಕಡೆ ಸೇರ್ಕೊಂಬಿಟ್ಟಿದೆ. ಸೊ ಹೀಗಾಗಿ ಯುವರ್ ಇಂಡಿವಿಜುವಲ್, ನಿನ್ನ ಆರೋಗ್ಯವನ್ನು ನೀವು ಸುಧಾರಿಸ್ಕೋಬೇಕು ಅಂದರೆ ಯು ಮಸ್ಟ್ ಸಿಟ್ ವಿತ್ ಅ ಯೋಗ ಟೀಚರ್ ಅಂಡ್ ಪ್ರಾಬ್ಲಮ್ಸ್. ನೀ ಏನು ಮಾಡ್ತಿದ್ಯಾ, ನಿನ್ನ ಆಕ್ಟಿವಿಟೀಸ್ ಏನು, ನೀ ಎಷ್ಟು ಗಂಟೆ ನಿದ್ರೆ ಮಾಡ್ತೀಯಾ, ನಿನಗೇನು ಸಮಸ್ಯೆ ಇದೆ, ಯಾವಾಗಿಂದ ಬಂತು, ಮೆಂಟಲ್ ಸ್ಟ್ರೆಸ್ಸಿಂದ ಬಂತ ಅದನ್ನು ನೋಡಿಕೊಂಡು, ದೇಹದಿಂದ ಬಂತ, ಆಹಾರದಿಂದ ಬಂತ ಚರ್ಚೆ ಮಾಡಿಕೊಂಡು, ಆಗ ನೀವು ಟ್ಯೂನಪ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಗ ನಿಜವಾದ ಯೋಗದ ಎಫೆಕ್ಟ್ ಆಗುತ್ತೆ. ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಒಂದು ಆಸನ ಮಾಡಿಬಿಟ್ರೆ ಕಾಯಿಲೆ ವಾಸಿ ಆಗಲ್ಲ. ಸೊ ಅದೊಂದು ಪರ್ಸನಲ್ ಚರ್ಚೆ. ಎಸ್, ಅದು ವೆರಿ ಇಂಪಾರ್ಟೆಂಟ್. ಯೋಗ ಕ್ಲಾಸ್ ಒಂದು 20 ಜನ ಬರ್ತಾರೆ ಅಂದರೆ ಪ್ರತಿಯೊಬ್ಬರ ದೇಹ ಸ್ಪಂದಿಸೋದು ಬೇರೆ ಬೇರೆ, ಅವರ ಅವಶ್ಯಕತೆಗಳು ಬೇರೆ, ಅವಶ್ಯಕತೆಗಳು ಬೇರೆ. ತುಂಬ ರಾಂಗ್ ಕಾನ್ಸೆಪ್ಟ್ ಇದೆ ಜನಗಳಲ್ಲಿ. ಯೋಗ ಆಸನಗಳು ಹೆಂಗೆ ಅಂದರೆ ಎಷ್ಟು ಕಾನ್ಸೆಪ್ಟ್ ಇದೆ ಅಂದರೆ ಸಿಂಪಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಪ್ಪ, ನನಗೆ ಕುಳಿತಿದ್ದೀನಲ್ವಾ, ನಾನು ಇಷ್ಟು ಬೆಂಡಾದೆ, ಒಬ್ಬರು ಇನ್ನೊಬ್ರು ಇಷ್ಟು ಬೆಂಡಾದರು, ಮೂರನೇರು ಇಷ್ಟು ಬೆಂಡಾದರು, ಇಲ್ಲಿ ಯಾರು ಬೆಸ್ಟು? ಫುಲ್ ಬೆಂಡಾದ್ರೆ ಬೆಸ್ಟ್ ಅಲ್ವಾ? ನೋಡಿದ್ರ ನೀವು ದೊಡ್ಡ ಎಜುಕೇಟೆಡ್, ದಿಸ್ ಇಸ್ ರಾಂಗ್ ಕಾನ್ಸೆಪ್ಟು, ಟೋಟಲಿ ರಾಂಗ್. ಇಸಿ ಇಷ್ಟು ಬೆಂಡಾಯ್ತಲ್ವಾ, ನನಗೆ ಇಲ್ಲಿ ದೇಹ ಸ್ಟ್ರೆಚ್ ಆಗ್ತಾ ಇದೆ, ನನಗೆ 40 ವರ್ಷ ವಯಸ್ಸು, ಇಲ್ಲಿ ಮಸಲ್ ಸ್ಟ್ರೆಚ್ ಆಗಿದೆ, ದಿಸ್ ಈಸ್ ಬೆಸ್ಟ್ ಫಾರ್ ಮೀ. ಇನ್ನೊಬ್ಬ ಇಷ್ಟು ಬೆಂಡಾದ, ಅದು ಅವನಿಗೆ ಬೆಸ್ಟು, ಅವನ ದೇಹ ಫ್ಲೆಕ್ಸಿಬಲ್ ಆಗಿದೆ, ವಯಸ್ಸು ಕಡಿಮೆ ಇದೆ, ಅಥವಾ ಮಸಲ್ಸು ಫ್ಲೆಕ್ಸಿಬಲ್ ಆಗಿದೆ, ಬೆಂಡಾಗಿದ್ದಾನೆ, ಫೈನ್. ಇನ್ನೊಬ್ಬ ಇಷ್ಟು ಬೆಂಡಾದ, ಅವನು ಫೈನ್. 3 ಜನನೂ ಫೈನ್ ಇಲ್ಲಿ. ನೀವು ಜಾಸ್ತಿ ಬೆಂಡಾದನ್ನು ಎಕ್ಸ್ಪರ್ಟ್ ಅಲ್ಲ. ಸ್ಥಿರ ಸುಖ ಆಸನಂ, ಯೋಗ ಆಸನ ಸ್ಥಿರವಾಗಿ ಸುಖವಾಗಿರಬೇಕು. ರಬ್ಬರ್ ಥರ ಎಳೆಯೋದು ಸರ್ಕಸ್ ಮಾಡೋದು ಯೋಗ ಅಲ್ಲ. ಯೋಗ ಇಸ್ ನಾಟ್ ಫಾರ್ ಕಾಂಪಿಟೇಷನ್. ನಿನ್ನ ದೇಹ ರಚನೆ, ಕೆಲವರು ನಮ್ಮ ಯೋಗ ಶಾಲೆ ತುಂಬ ದಪ್ಪ ಕೇಳ್ತಾರೆ, ಆರಾಮಾಗಿ ಬೆಂಡ್ ಆಗ್ತಾರೆ, ತುಂಬ ಸಣ್ಣ ಕೇಳ್ತಾರೆ, ಬೆಂಡ್ ಆಗೋದೇ ಇಲ್ಲ. ಹೌದು, ಅವ್ರ ದೇಹ ಹಂಗಿರುತ್ತೆ. ನಾವು ಎಷ್ಟೊಂದು ಜನ ನೋಡಿದ್ದೀವಿ, ತುಂಬ ದಪ್ಪಕ್ಕೆತ್ತಾರೆ, ಆರಾಮಾಗಿ ಬೆಂಡ್ ಆಗ್ತಾರೆ, ಸಣ್ಣಕ್ಕೆತ್ತಾರೆ, ಬೆಂಡ್ ಆಗೋದೇ ಇಲ್ಲ. ಅದನ್ನು ಬೆಂಡ್ ಮಾಡೋದನ್ನು ಎಕ್ಸ್ಪರ್ಟ್ ಅಲ್ಲ. ನೀನು ದೇಹನ ಸ್ಟ್ರೆಚ್ ಮಾಡು, ರಿಲ್ಯಾಕ್ಸ್ ಮಾಡು. ಸ್ಥಿರ ಸುಖ ಆಸನ, ಯೋಗ ಆಸನ ಸ್ಥಿರವಾಗಿ ಸುಖವಾಗಿರಬೇಕು, ಅದು ಯೋಗಾಸನ. ಈಗೇನಾಗಿದೆ, ಡೆಮೋಸ್ ತೋರ್ಸೋಕ್ಕೆ ಸರ್ಕಸ್ ಮಾಡ್ತಾರೆ.
ಬಟ್ ಶೋ ಪೀಸ್ ಅಲ್ಲ ಎಲ್ಲ ಈಗ 4 ಗಂಟೆಗೆ ಮೊನ್ನೆ ಹೈವೇಸ್ ಬ್ಯಾಕ್ ಅಂತ ಫೇಸ್‌ಬುಕ್ ಅಲ್ಲಿ ಹಾಕಿದ್ನ ಆರ್ಟಿಕಲ್ ಪೇಪರ್ನಲ್ಲ ಬಂದಿತ್ತು ಚೈನಾದಲ್ಲಿ ನಮ್ಮ ಬೆಂಗಳೂರಿನವರೇ ಅಲ್ಲಿ ಸ್ಟೇಟ್ ಮೇಲೆ ಡೆಮೋ ಕೊಡಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾರೆ ಓವರ್ ಸ್ಟ್ರೆಸ್ ಯೋಗ ಮಾಡೋರು ಯೋಗ ಮಾಡೋರು ಅದು ಏನು ಗೋಲ್ಡ್ ಮೆಡಲಿಸ್ಟ್ ಇನ್ ಚೈನಾದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಯೋಗ ಡೆಮೋ ಮಾಡ್ಕೊಡ್ಬೇಕಾದ್ರೆ ಸ್ಟೇಜ್ ಮೇಲೆ ಸತ್ತೋದ್ರು ಮಂಜುನಾಥ್ ಏನ ಅವರ ಹೆಸರು ಆರ್ಟಿಕಲ್ ನಾನು ಫೇಸ್‌ಬುಕ್ ಅಲ್ಲಿ ಹಾಕಿದ್ದೀನಲ್ಲ ಯಾಕೆ ಸ್ಟ್ರೆಸ್ ಅಷ್ಟು ಅಲ್ಲಿ ಚೈನಾದಲ್ಲಿ ಹೋಗಿ ನೀನು ಗೋಲ್ಡ್ ಮೆಡಲ್ ತಗೋಬೇಕು ಅಂತ ಎಷ್ಟೊಂದು ಆಸನಗಳು ತೋರಿಸ್ಬೇಕಲ್ಲಿ ಹೆಂಗೆ ಹೆಂಗೆ ಇರ್ತಾರೆ ಅಲ್ಲಿ ನೀನ್ ಯಾಕೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಮತ್ತೆ ಅದನ್ನೇ ನೀನು ಕ್ಯೂರ್ ಮಾಡ್ಕೊಳಕ್ಕಾಗಲಿಲ್ಲ ಆಗಿಲ್ಲ ಮತ್ತೆ ಊರುಗಳ ಯೋಗ ಮಾಡಿ ಇನ್ನೊಬ್ರು ಆಕ್ಚುಲಿ ಹೆಸರು ಹೇಳೋದು ಸರಿಯಿಲ್ಲ ವರ್ಲ್ಡ್ ಫೇಮಸ್ ಯೋಗ ಟೀಚರ್ ಕಸಪ್ ಮೀಡಿಯಾ ಹೆಸರು ಹೇಳಲ್ಲ ವರ್ಲ್ಡ್ ಫೇಮಸ್ ಯೋಗ ಟೀಚರ್ ಅವ್ರಿಗೆ ಶುಗರ್ ಜಾಸ್ತಿ ಆಗಿ ಡಯಾಲಿಸಿಸ್ ಮಾಡಿ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತರು ಯೋಗ ಮಾಡ್ತಿದ್ರು ವರ್ಲ್ಡ್ ಫೇಮಸ್ ಯೋಗ ಸೊ ಹೌ ಬಿಕಾಸ್ ಹಿ ಕುಡ್ ನಾಟ್ ಹ್ಯಾಂಡಲ್ ದ ಸಕ್ಸಸ್ ಸಕ್ಸಸ್ನ ಅವ್ರು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಸ್ಟ್ರೆಸ್ ಜಾಸ್ತಿ ಆಯಿತು ಸೊ ಹಂಗೆ ಬೆಂಡಿಂಗ್ ಈಸ್ ನಾಟ್ ಅಟ್ ಆಲ್ ಯೋಗ ಅದಕ್ಕೆ ಬಾಡಿ ಅವೇರ್ನೆಸ್ ಬ್ರೀತಿಂಗ್ ಅವೇರ್ನೆಸ್ ಮೈಂಡ್ ಅವೇರ್ನೆಸ್ ದೇಹ ಗಮನಿಸಬೇಕು ಉಸಿರಾಟವನ್ನು ಗಮನಿಸಬೇಕು ರಿಲ್ಯಾಕ್ಸ್ ಆಗಿರಬೇಕು ಹಾಯ ಕಾಣಿಸ್ಬೇಕು ಯೋಗ ಆದಮೇಲೆ ತುಂಬ ಏನು ತಪ್ಪಿಟ್ಕೊಂಡಿದ್ದಾರೆ ಹಿಂಗೆ ಮಾಡಿ ಹಿಂಗೆ ಮಾಡಿ ತಿರುಗಿಸ್ಬಿಟ್ರೆ ಒಂದು ದೊಡ್ಡ ಯೋಗ ಮಾಸ್ಟರ್ ಅಥವಾ ಯೋಗ ಚಾಂಪಿಯನ್ ಅಂತ ಗೊತ್ತು ಗೊತ್ತಿಲ್ಲ ಸೊ ಸಮಾಜ ಹಂಗಿದೆ ಸೊ ವಾಟ್ ಓಕೆ ಫೈನ್ ಯೋಗಾಸನಗಳೆಲ್ಲ ಹೊರಗಡೆ ಮಾಡಲೇಬಾರ್ದು ರೂಮ್ ಟೆಂಪ್ರೇಚರಲ್ಲೇ ಮಾಡಬೇಕು ದೇಹದಲ್ಲಿ ಸೂಕ್ಷ್ಮವಾದ ಅಂಗಗಳ ಮೇಲೆ ವ್ಯಾಯಾಮ ಆಗ್ತಾ ಇರುತ್ತೆ ಮನಸ್ಸು ತುಂಬ ಕಾಮ್ ಆಗಿರುತ್ತೆ ಸಡನ್ ಬ್ರೀಸ್ ಬಂದು ಕೂಲ್ ಆಗಬಾರ್ದು ಅದಕ್ಕೆ ಹಿಂದಿನ ಋಷಿಮುನಿಗಳು ಗುಹೆನಲ್ಲಿ ಮಾಡ್ತಿದ್ರು ಕಾನ್ಸ್ಟೆಂಟ್ ಟೆಂಪರೇಚರ್ ರೂಮ್ ಟೆಂಪರೇಚರ್ ಮಾಡಬೇಕು ಅದು ಈಗ ಎಲ್ಲಾಗಿದೆ ಸರ್ ಅದೇನೋ ಡೇ ಬಿಟ್ಟು ಮಾಡಿಬಿಟ್ಟು ಎಲ್ಲ ಗುಂಪು ಸೇರಿಸ್ಕೊಂಡೆಲ್ಲ ಮಾಡ್ತಾರೆ ಗಿಮಿಕ್ ಓಕೆ ಜನಗಳ ಅವೇರ್ನೆಸ್ ಬರಲಿ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನೋ ಸುಮ್ಮನಿರ್ತೀವಿ ಬಟ್ ಹಂಗೆ ಸತಿಯಾಗಿ ಹೇಳ್ತಾರೆ ಮಾಡೋಂಗಿಲ್ಲ ಹಂಗೆ ಮಾಡೋಕ್ಕೂ ಜನ ಇಲ್ಲಿ ಬರ್ತಾರೆ ದುಡ್ಡಲ್ಲಿ ಬರುತ್ತೆ ಎಲ್ಲ ಏನಾರಾಗಲಿ ದೇಹದಲ್ಲಿ ವಾತ ಅಂದರೆ ಮಸಲ್ಸ್ ಕ್ಯಾಚ್ಗಳು ಜಾಸ್ತಿ ಆಗ್ತವೆ ಸಡನ್ ಬ್ರೀಸ್ ಬರುತ್ತಲ್ಲ ಮಸಲ್ಸ್ ಕ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ ಸ್ಟ್ರೈನ್ ಆಗ್ತವೆ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ ಹಾಗೆಯೇ ಮುಚ್ಚು ಅಂದರೆ ಯೋಗ ನಾನು ನೀವು ಹೇಳಿದ್ದೆಲ್ಲ ಕೇಳಿದ್ರೆ ಯೋಗ ಪಕ್ಕ ಸೈನ್ಸ್ ಅಂದರೆ ಟು ಪ್ಯೂರ್ ಸೈನ್ಸ್ ಯೋಗ ಇಸ್ ಪ್ಯೂರ್ ಸೈನ್ಸ್ ಅದನ್ನು ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ನನ್ನ ಕೆಲಸ ನಾವು ಈ 75 ವರ್ಷ ಆಗಿರುತ್ತೆ ನಮ್ಮ ಯೋಗ ಕ್ಲಾಸ್ಗೆ ಬರ್ತಾರೆ ಯಾ ಅಲ್ಲಿವರೆಗೂ ಯೋಗನೇ ಮಾಡಿರಲ್ಲ ಒಳ್ಳೊಳ್ಳೆ ಗೌರ್ಮೆಂಟ್ ಕೆಲಸ ಇಟ್ಕೊಂಡು ಚೆನ್ನಾಗಿ ಲೆಗ್ಸ್ ತಿನ್ಕೊಂಡು ಆರಾಮಾಗಿರ್ತಾರೆ ಬೇಜಾರಾಗಿ ಮನೆಗೆ ಕೂತ್ಕೊಂಡು ಯೋಗಕ್ಕೆ ಹೋಗೋಣ ಅಂತ 70 ವರ್ಷಕ್ಕೆ ಬರ್ತಾರೆ ಅವ್ರು ಮಣ್ಣಿನೂ ಬಂದ್ಬಿಟ್ಟು ಸೊಂಟಾನೂ ಬಂದ್ಬಿಟ್ಟು ಛಾ ಯೋಗ ಮಾಡಿದ್ರೆ ಹೋಗ್ಬಿಡುತ್ತ ಅಂತ 70 ವರ್ಷಕೊಂಡು ಏನು ಮಾಡ್ತಿದ್ದೆ ನೀನು ಅದೆಲ್ಲ ಸೌದೋಗ್ಬಿಟ್ಟಿರ್ತಾರೆ ಇದು ಹಾಳಾಗ್ತಾಗುತ್ತೆ ನನಗೆ ಒಳಗೇನೆ ಕೋಪ ಬರುತ್ತೆ ಅದೇ ಯೋಗ ಮಾಡಿಸಿ ಕೋಪ ಮಾಡ್ಕೊಳಂಗೆ ಈ ಥರ ಮಿಸ್ಟ್ರಿ ಹೋಗ್ಬಿಡುತ್ತ ಸರ್ ಅಂತಾರೆ ಅಲ್ಲಿವರು ಏನು ಮಾಡ್ತಿದ್ದೆ ಮಣ್ತಿದ್ದ ಅಲ್ಲ ಅದಕ್ಕೆ ಸ್ವಲ್ಪ ವ್ಯಾಯಾಮ ಆಗುತ್ತೆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ನೀವು ಮಾಡಿ ಅಂದ್ಬಿಟ್ಟು ಸಿಂಪಲ್ ಆಗಿರೋದೆಲ್ಲ ಹೇಳ್ಕೊಡ್ತೀವಿ ಮಾಡ್ತಾ ಹೋಗ್ತಾರೆ ಆಗುತ್ತೆ ಹೊರತು ವಾಸಿ ಆಗಲ್ಲ ಎಲ್ಲ ಮೂಳೆ ಸಮದ ಹೋಗ್ಬಿಡುತ್ತಲ್ಲ ಹೆಂಗೆ ಸೊಲ ಹೋಗ್ಬಿಡ್ತದೆ ಬೆಂಡ್ ಮಾಡಿಬಿಟ್ರೆ ರಿಲ್ಯಾಕ್ಸ್ ಆಗುತ್ತೆ ಮಸಲ್ಸ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಷ್ಟೇ ಹೊರತು ಹಂಗೆ ಇದನ್ನು ಸ್ಪಾಟ್ ಆಫ್ ಫ್ಲೈಟ್ ಮಾಡ್ಕೋಬೇಕು ಎಸ್ ಆಗ ಯೋಗದ ರಿಸಲ್ಟ್ ಸ್ಪಾಟ್ ಆಫ್ ಫ್ಲೈಟ್ ನಾಟ್ ಫಾರ್ 1 month 2 months ಅದು ಏನೋ ಇದೆ ಅಂತಲ್ಲ ದೇಹನ ಉಪಯೋಗಿಸ್ತಾ ಇರ್ತೀವಿ ಬಿಕಾಸ್ ನಾವು ಕೆಲಸ ಮಾಡೋದಲ್ಲ ಹೊರಗಡೆ ಈಗಂತ ಫಿಸಿಕಲ್ ಆಕ್ಟಿವಿಟಿ ಈ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಅಲ್ವಾ ಅದಕ್ಕೆ ನಿಮಗೆ ಕಂಪಲ್ಸರಿ ಯೋಗ ಸಿಟಿಲಿರೋರಿಗೆ ಯೋಗ ತುಂಬ ದೊಡ್ಡ ಸಬ್ಜೆಕ್ಟ್ ನೋಡಿ ಓ ತುಂಬ ದೊಡ್ಡ ಸಬ್ಜೆಕ್ಟ್ ಟ್ರೂ ಸೈನ್ಸ್ ಅದರಲ್ಲೂ ಮನಸ್ಸಿನ ಬಗ್ಗೆ ತುಂಬ ಓಕೆ ತುಂಬ ಆಸನಗಳೇನೋ ಇರ್ತವೆ ಸುಮಾರು ಯಾವ ಕೆಲವು ಒಂದು ಎರಡು ಕಲಿತು ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರು ಅದರಿಂದ ಇಲ್ಲ ಅದಕ್ಕೆ ಹಂಗೆ ಒಂದೆರಡು ಅಂತಲ್ಲ ಉದಾಹರಣೆಗೆ ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ನಾವು ವಾರ್ಮ್ ಅಪ್ ಮಾಡ್ತೀವಿ ನೆಕ್ ರೊಟೇಷನ್ಸ್ ಯಾಕಂದರೆ ಆ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಪ್ರಿಪೇರ್ ಆಗಲಿ ಅಂತ ಸರಳವಾಗಿ ಹಾಗೆ ಎದ್ದು ಬಂದಿರ್ತೀವಿ ಎಲ್ಲ ವಾರ್ಮ್ ಅಪ್ ಮಾಡ್ತೀವಿ ದೇಹ ಎಲ್ಲ ಬಿಸಿ ಆಗುತ್ತೆ ರಕ್ತ ಸಂಚಾರ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ತೀವಿ ಸೂರ್ಯ ನಮಸ್ಕಾರ ಮಾಡೋದು ಚೆನ್ನಾಗಿ ಬೆವರೆಲ್ಲ ಕಿತ್ಕೊಂಡು ಬರುತ್ತೆ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ಆಮೇಲೆ ಆಸನಗಳು ಮಾಡ್ತೀವಿ ಸೊ ವಾರ್ಮ್ ಅಪ್ ಎಕ್ಸಸೈಸು ಸೂರ್ಯ ನಮಸ್ಕಾರಕ್ಕೆ ಪ್ರಿಪ್ರೇಷನ್ನು ಸೂರ್ಯ ನಮಸ್ಕಾರ ಆಸನಗಳಿಗೆ ಪ್ರಿಪ್ರೇಷನ್ನು ಆಸನಗಳಾದ್ಮೇಲೆ ಶವಾಸನ ಮಾಡಿ ಪ್ರಾಣಾಯಾಮ ಮಾಡಬೇಕು ಆಸನಗಳು ಪ್ರಾಣಾಯಾಮಿಕ ಪ್ರಿಪ್ರೇಷನ್ನು ಪ್ರಾಣಾಯಾಮ ಆದಮೇಲೆ ಧ್ಯಾನ ಮಾಡಬೇಕು
ಇನ್ನು ನಮ್ಮ ಯೋಗಾಶಾಲೆ ನೋಡ್ತಾ ಇರ್ತೇವೆ, ಲೈಕ್ ಮಾರ್ನಿಂಗ್ ಬ್ಯಾಚಲ್ಲಿ 7 ಗಂಟೆ ಆತರೆ ದೋಡ್ತಾ ಇರ್ತಾರೆ, ಅವ್ರಿಗೆ ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕು, ಟೈಮ್ ಇರಲ್ಲ ಮಾಡೋಕ್ಕೆ. ಹಾಗೆ ಈ ಒಂದು 2-3 ಆಸನ ಮಾಡ್ಕೊಬಿಟ್ರೆ ಆಗೋದಿಲ್ಲ, ಕಾಂಪ್ಲಿಮೆಂಟ್ರಿ ಆಸನಸ್ ಅಂತ ಇರ್ತವೆ. ಒಂದು ಫಾರ್ವರ್ಡ್ ಬೆಂಡಿಂಗ್ ಮಾಡಿದ್ಮೇಲೆ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಬೇಕು, ಸರ್ವಾಂಗಾಸನ ಮಾಡಿದ್ಮೇಲೆ ಉಷ್ಟ್ರಾಸನ ಮಾಡಬೇಕು, ಕಾಂಪ್ಲಿಮೆಂಟ್ರಿ ಆಸನಸ್ ಮಾಡಬೇಕು. ಸೊ ಹೀಗೆ ಒಂದೊಂದು ಆಸನಗಳು ಕಾಂಪ್ಲಿಮೆಂಟ್ರಿ ಇರ್ತವೆ. ಆ ಆಸನಗಳು ಮಾಡಿಕೊಂಡು ಅದಕ್ಕೆ ಮಾಡಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡಬೇಕು, ಅದು ಮಾಡಬೇಕಾದ್ರೆ ಓಂ ಎಕ್ಸಸೈಸ್. ಹಿಂಗೆ ಸಿಸ್ಟಮ್ ಅದು. 1 ಅವರ್ ಬೇಕೇ ಬೇಕು ಮಿನಿಮಮ್, ಮಿನಿಮಮ್ 1 ಅವರು. 1.5 ಅವರ್ ಕೊಟ್ಟರೆ ಓಕೆ, ಯಾಕಂದರೆ ಪ್ರಾಣಾಯಾಮ ಮಾಡಿ ಒಂದು 15 ನಿಮಿಷ, ಒಂದು 10 ನಿಮಿಷ ಶವಾಸನ ಮಾಡಿ, ಒಂದು 5 ಮೆಡಿಟೇಷನ್ನು ಚಾಂಟಿಂಗ್ಸ್ ಬೇಕಷ್ಟು ಇರ್ತಾವಲ್ಲ, ಅವೆಲ್ಲ ಮಾಡಬೇಕು, ಆವಾಗ ಚೆನ್ನಾಗಾಗುತ್ತೆ. ನಾವು ಸುಮ್ಮನೆ ಸಣ್ಣಪುಟ್ಟ ಮಾಡ್ಬಿಟ್ಟು ನಾನು ಯೋಗ ಮಾಡ್ತೀನಿ ಅಂತ ಆಗಲ್ಲ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.